ಇವತ್ತು ಕನ್ನಡ ಡಿಸ್ಕೋರ್ಸ್ ನೀವೆಲ್ಲ ಬಂದಿದ್ದೀರಲ್ಲ, ಶೀಲ ತಗೋತೀರಾ? ನಮೋ ಬುದ್ಧಾಯ. ಎಲ್ಲರಿಗೂ ಮಹಾಬೋಧಿ ಸೊಸೈಟಿ ಬೆಂಗಳೂರಿಗೆ ಇವತ್ತಿನ ಭಾನುವಾರದ ಕನ್ನಡ ಧಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಮೈತ್ರಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಇಲ್ಲಿ ಕೆಲವೊಂದು ಉಪಾಸಕ ಉಪಾಸಕಿಯರು ತ್ರಿಸರಣ ಪಂಚಶೀಲವನ್ನು ತೆಗೆದುಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಆನ್ಲೈನಲ್ಲಿರುವ ಉಪಾಸಕ ಉಪಾಸಕರು ಕೂಡ ನೀವು ಕೂಡ ತ್ರಿಸರಣ ಪಂಚಶೀಲವನ್ನು ಗ್ರಹಣ ಮಾಡಿ. ಎಸ್, ತ್ರಿಸರಣ ಪಂಚಶೀಲಕ್ಕೆ ಮುಂಚೆ ಮೂರು ಮೂರು ಯಾಚನೆಗಳನ್ನು ಮಾಡೋದು. ಮೊಟ್ಟ ಮೊದಲನೇದ್ದು ಭಂತೇಜಿಗೆ ವಂದಿಸುವುದಾಯಿತು. ಎರಡನೇದ್ದು ಕಾಯ ವಾಚ ಮನಸ ತಪ್ಪುಗಳನ್ನು ಮಾಡಿದರೆ ಕ್ಷಮಿಸಿ ಅಂತ ಹೇಳೋದು. ಮೂರನೇದ್ದು ತ್ರಿಸರಣ ಪಂಚಶೀಲ ಧಮ್ಮವನ್ನು ಹೇಳಿಕೊಡಿ ಅಂತ ಕೇಳ್ಕೊಳ್ಳೋದು. ಸೊ ಈಗ ಕ್ಷಮಾಯಾಚನ, ಕ್ಷಮಾಯಾಚನ ವಂದನ. ಸೊ ಯು ಕ್ಯಾನ್ ಟೆಲ್. ನೀವು ಹೇಳ್ತೀರಾ, ಓಕಾಸ ವಂದಾಮಿ ಬಂತೆ ದ್ವಾರತ್ತೆ ನ ಕಥಂಗ್ ಹೇಳಿ. ಕ್ಷಮಾಮಿ ಖಮಿತಬ್ಬಂ ಸುಖೀನೋ ಭವಂತು ಅಭಿವಾದನಶೀಲಿಸ ನಿಚ್ಚಂ ವುಡ್ಡಾಪಚಾಯಿನೋ ಚತ್ತಾರೋ ಧಮ್ಮ ವಡ್ಡಂತಿ ಆಯು ವನ್ನೋ ಸುಖಂ ಬಲಂತಿ. ನೌ ಯು ಕ್ಯಾನ್ ಆಸ್ಕ್ ಫಾರ್ ತ್ರಿಸರಣ ಪಂಚಶೀಲ. ಈಗ ತ್ರಿಸರಣ ಪಂಚಶೀಲ ಯಾಚನೆ ಮಾಡಿ. ಅನುಕಂಪಂ ಉಪಾದಾಯ ಬಿಡಿ. ಅನುಕಂಪಂ ಉಪಾದಾಯ. ಯಮಹಂ ವದಾಮಿ ತಂ ವದೇಥ ಆಮವಂತೆ ನಮೋತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತತಿಯಂಪಿ ಬುದ್ಧಂ ಶರಣಂ ಗಚ್ಚಾಮಿ
तत्यम्पि धम्मं शरणं गच्छामि। तत्यम्पि संघं शरणं गच्छामि। तिसरणगमनं परिपुन्नं पाणातिपाता वेरमणी सिक्खापदं समाधियामि। अदिन्नादाना वेरमणी सिक्खापदं समाधियामि। कामेशुमिच्छाचारा वेरमणी सिक्खापदं समाधियामि। मुसावादा वेरमणी सिक्खापदं समाधियामि। सुरामेरयमज्जपमादठाना वेरमणि सिक्खापदं समाधियामि। तिसरणेन सद्धिं पञ्चशीलं धम्मं साधुकं सुरक्षितं कत्वा अप्पमादेन सम्पादेथ। आप लोग कहाँ से आए हैं? बेंगलुरु में रहते हैं। बहुत अच्छा। आप लोग अभी कन्नड़ में डिस्कोर्स है, बैठना है तो बैठिए, जाना है तो जाइए। ಇವತ್ತು ಪಾರಮಿ ಬಗ್ಗೆ ಹೇಳ್ತೀನಿ. ನಮ್ಮ ಬೆಳಗಿನ ಕನ್ನಡದ ಇಂಗ್ಲಿಷ್ನಲ್ಲಿ ಈ 3 ತಿಂಗಳ ವರ್ಷಾವಾಸದ ಸಮಯದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಇಂಗ್ಲಿಷ್ನಲ್ಲಿ ಪಾರಮಿ ಬಗ್ಗೆ ಧಮ್ಮ ಪ್ರವಚನದ ಸರಣಿ ನಡೀತಾ ಇದೆ. 10 ಪಾರಮಿಗಳು. ಈ ಪಾರಮಿ ಅಂತಕ್ಕಂಥ ಒಂದು ಬಹಳ ಅದ್ಭುತವಾದ ಧಮ್ಮದ ವಿಚಾರ, ಧಮ್ಮದ ಒಂದು ಪಾಲನೆ, ಧಮ್ಮದ ಒಂದು ಪರಿಕಲ್ಪನೆ ಅಂತಾನು ಹೇಳ್ಬೋದು. ಇದು ಕೇವಲ ಭಗವಾನ್ ಬುದ್ಧರ ಉಪದೇಶದಲ್ಲಿ ಕಾಣುವ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಕೆಲವೊಂದು ವಿಚಾರಗಳು ನಾವು ಕೇವಲ ಭಗವಾನ್ ಬುದ್ಧರ ಧಮ್ಮದಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪಾರಮಿ ಅಂತಕ್ಕಂಥ ಇದೊಂದು ವಿಚಾರ ಕೂಡ ಒಂದು. ಪಾರಮಿ ಅಂತಂತಂದ್ರೆ ಯಾವುದು ಪರಮ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೋ ಅದು ಪಾರಮಿ, ಅಥವಾ ಯಾವುದು ನಮ್ಮನ್ನ ಪಾರು ಮಾಡುತ್ತೋ ಅದು ಪಾರಮಿ. ಸೊ ಪಾರಮಿ ಅಂತಂತಂದ್ರೆ 10 ಒಳ್ಳೆಯ ಗುಣಗಳಿವೆ. ಆ 10 ಒಳ್ಳೆಯ ಗುಣಗಳನ್ನ ಪರಿಪೂರ್ಣಗೊಳಿಸುವುದು, ಪರಮೋನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದು, ಅದನ್ನ ಪಾರಮಿ ಪರಿಪೂರ್ಣತೆ ಅಂತ ಹೇಳ್ತಾರೆ. ಪಾರಮಿ ಪರಿಪೂರ್ಣತೆ ಯಾಕೆ ಮಾಡಬೇಕು ಅಂತಂದ್ರೆ, ಯಾವಾಗ ನಮ್ಮಲ್ಲಿ ಈ ಪಾರಮಿಗಳು ಬೆಳೆದು ಪರಿಪೂರ್ಣ ಆಗ್ತಾವಲ್ಲ,
ಅವಾಗ ನಾವು ಬೋಧಿಯ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಈ ಪಾರಮಿಗಳ ಪರಿಪೂರ್ಣತೆ ಮತ್ತು ನಮ್ಮ ಬೋಧಿ ಜ್ಞಾನ ಪಡೆದು ಪರಮೋನ್ನತ ಮುಕ್ತಿ ಮೋಕ್ಷ ವಿಮುಕ್ತಿ ಏ ನಿಬ್ಬಾಣ ಏನಂತ ಯಾವುದೇ ಹೆಸರನ್ನು ಹೇಳಿ ನೀವು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಸೊ ಈ ಪಾರಮಿಗಳ ಬಗ್ಗೆ ಕೆಲವೊಂದು ಬಹಳ ವಿಶೇಷವಾದ ಮತ್ತು ಅತಿ ಸ್ಪಷ್ಟವಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಅವುಗಳನ್ನು ನಾನು ಹೇಳ್ತೀನಿ ನಮ್ಮ ಭಗವಾನ್ ಬುದ್ಧರು ಈ 10 ಪಾರಮಿಗಳನ್ನ ಪರಿಪೂರ್ಣ ಮಾಡಿರೋದ್ರಿಂದ ಸಾಧ್ಯ ಆಯ್ತು ಈ ಇದನ್ನ ಪಡೀಲಿಕ್ಕೆ ಸಮ್ಯಕ್ ಸಂಬೋಧಿ ಪಡೀಲಿಕ್ಕೆ ಸಾಧ್ಯ ಆಯ್ತು ಪಾರಮಿತಗಳನ್ನ ಪಾರಮಿಗಳನ್ನ ಪಾರಮಿತ ಅಂತಾನು ಹೇಳ್ತಾರೆ ಈ ಪಾರಮಿಗಳು 10 ಗುಣಗಳು ಯಾವ್ಯಾವ ಅಂತಂದ್ರೆ ದಾನ ಶೀಲ ತ್ಯಾಗ ಪ್ರಜ್ಞೆ ಪ್ರಯತ್ನ ತಾಳ್ಮೆ ಸತ್ಯ ದೃಢ ಸಂಕಲ್ಪ ಮೈತ್ರಿ ಮತ್ತು ಕರುಣೆ ಉಪೇಕ್ಷ ಅಂದ್ರೆ ಸಮತಾ ಭಾವ ಇವುಗಳನ್ನ ಪಾರಮಿ ಅಂತ ಯಾಕೆ ಕರೀತಾರೆ ನಾನು ಹೇಳಿದೆ ಯಾವುದು ನಮ್ಮನ್ನ ಪಾರು ಮಾಡುತ್ತೋ ದುಃಖ ಸ್ಥಿತಿಯಿಂದ ಸುಖ ಸ್ಥಿತಿಗೆ ದುಃಖ ಸ್ಥಿತಿಯಿಂದ ಜ್ಞಾನದ ಸ್ಥಿತಿಗೆ ಯಾವುದು ನಮ್ಮನ್ನ ಪಾರು ಮಾಡುತ್ತೋ ಯಾವ ರೀತಿ ಇವಾಗ ನದಿ ಇದೆ ನದಿನ ಪಾರು ಮಾಡ್ಬೇಕು ಅಂದ್ರೆ ನೀವು ಒಂದು ನಾವೇ ಯೂಸ್ ಮಾಡಿ ಅದನ್ನ ಪಾರು ಮಾಡ್ತೀರಿ ಅದೇ ರೀತಿ ಈ ಪಾರಮಿಗಳು ಕೂಡ ದುಃಖ ಸ್ಥಿತಿ ಅಂತಂದ್ರೆ ಯಾವುದು ಈಗ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ ದುಃಖ ಸ್ಥಿತಿಗಳನ್ನ ಇವಾಗ ವಯಸ್ಸಾಗುತ್ತೆ ಅದು ದುಃಖ ಸ್ಥಿತಿ ರೋಗ ಬರುತ್ತೆ ಅದು ದುಃಖ ಸ್ಥಿತಿ ನಾವು ಏನೇನೋ ಇಚ್ಛೆ ಪಡ್ತೀವಿ ಅದು ಪರಿಪೂರ್ಣ ಆಗಲ್ಲ ಅದು ದುಃಖ ಸ್ಥಿತಿ ಯಾವುದು ಪ್ರಿಯ ಆಗಿರೋದಿಲ್ಲ ಆತರ ಜಾಗ ಆಗಲಿ ವಸ್ತು ಆಗಲಿ ಜನರಾಗ್ಲಿ ಅವ್ರ ಜೊತೆ ಇರ್ಬೇಕಾಗತ್ತೆ ಅದು ದುಃಖ ಸ್ಥಿತಿ ಯಾರು ಪ್ರಿಯರಿರ್ತಾರ ಅವರಿಂದ ದೂರ ಆಗ್ಬೇಕಾಗತ್ತೆ ಅದು ದುಃಖದ ಸ್ಥಿತಿ ಇವು ಪ್ರತಿ ದಿನ ಒಂದಿಲ್ಲ ಒಂದ್ ರೀತಿನಲ್ಲಿ ನಡೀತಾ ಇರ್ತವೆ ಈ ದುಃಖ ಸ್ಥಿತಿಯಲ್ಲಿ ಇರೋದು ಅವಶ್ಯಕತೆ ಇದೆಯಾ ಇಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ದುಃಖ ಸ್ಥಿತಿಗಳನ್ನ ಮೀರಿ ಮನಸ್ಸು ಸುಖದಲ್ಲಿರ್ಬೋದು ಅಂದ್ರೆ ಇವುಗಳನ್ನ ನಿಲ್ಲಿಸೋದಕ್ಕಾಗಲ್ಲ ಇವಾಗ ಮುದಿತನ ಮುದುಕರಾಗ್ತಾ ಇದ್ದೀವಿ ಅದನ್ನ ನಿಲ್ಸಕ್ಕಾಗತ್ತಾ ಆಗಲ್ಲ ಮುದುಕರಾಗ್ತಾ ಆಗ್ತಾ ಬಿಳಿ ಕೂದಲಾಗ್ತವೆ ಕಣ್ಣು ಮಂದ ಆಗ್ತವೆ ಡೈಜೆಷನ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ವಯಸ್ಸಾದವ್ರಿಗೆ ಗೊತ್ತಲ್ವಾ ವಯಸ್ಸಾಗ್ತಾ ಆಗ್ತಾ ಆಗತ್ತಾ ಒಂದಲ್ಲ ಎರಡಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಇನ್ನು ರೋಗಗಳು ಬರ್ತವೆ ಅದನ್ನ ನಿಲ್ಸೋದಕ್ಕಾಗತ್ತಾ ಆಗಲ್ಲ
ಇವಾಗ ಈ ಶರೀರಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಏನಾದ್ರು ತೊಂದರೆ ಆದರೆ ಅದನ್ನು ನಾವು ರೋಗ ಅಂತ ಹೇಳ್ತೀವಿ. ಒಂದಿಲ್ಲ ಒಂದು ಅಂಗಾಂಗ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ರೋಗ ಅಂತ ಹೇಳ್ತೀವಿ. ಅದು ಬಂದೇ ಬರುತ್ತೆ. ಯಾವಾಗ ನಮಗೆ ಶರೀರ ಇದೆಯೋ ಅದು ರೋಗ ಒಂದಿಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಜನರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ರೋಗಗಳು ಬರ್ತವೆ, ಕೆಲವೊಂದು ಜನಕ್ಕೆ ಲೈಟ್ ಆಗಿ ಬರ್ತವೆ, ಕೆಲವೊಂದು ಜನಕ್ಕೆ ದೀರ್ಘಕಾಲದವರೆಗೆ ಬರ್ತವೆ, ಕೆಲವೊಂದು ಜನಕ್ಕೆ ಅಲ್ಪ ಕಾಲದವರೆಗೂ ಬರುತ್ತೆ. ಇದೆಲ್ಲ ನಡೀತಾ ಇದೆ. ಇದು ಶರೀರಕ್ಕಾಗೋದಾಯ್ತು. ಮನಸ್ಸಿಗೆ, ಶರೀರಕ್ಕೆ ರೋಗ ಯಾವಾಗೋ ಬಂದು ಹೋಗ್ತಾ ಇರುತ್ತೆ. ಮನಸ್ಸಿಗೆ, ಮನಸ್ಸಿನಲ್ಲಿ ಕೋಪ ಬಂತು ಅಂದರೆ ಆ ಕ್ಷಣದಲ್ಲಿ ಮನಸ್ಸು ರೋಗಿಷ್ಠ ಆಗಿದೆ. ಲೋಭ ಬಂದ್ಬಿಟ್ರೆ ರೋಗಿಷ್ಠ, ಅಹಂಕಾರ ಬಂದ್ಬಿಟ್ರೆ ರೋಗಿಷ್ಠ ಆಗಿದೆ. ಸೊ ಮನಸ್ಸು ಶರೀರದಕ್ಕಿಂತನೂ ಜಾಸ್ತಿ ರೋಗಿಷ್ಠ ಆಗ್ತಾ ಇರುತ್ತೆ. ಆದರೆ ಅಷ್ಟೇ ಬೇಗ ಸುಧಾರಣೆನೂ ಆಗುತ್ತೆ. ಶರೀರದಲ್ಲಿ ಸುಧಾರಣೆ ಆಗೋದು ಕಷ್ಟ, ಆದರೆ ಮನಸ್ಸಿನಲ್ಲಿ ಸುಧಾರಣೆ ಮಾಡ್ಬೋದು. ಅದು ಎಂಥದೇ ಮನಸ್ಸಿದ್ರೂ ಬದಲಾಯಿಸ್ಬೋದು. ಶರೀರದಲ್ಲಿ ಕ್ಯಾನ್ಸರು ಅದು ಇದು ದೊಡ್ಡ ರೋಗಗಳು ಬಂದರೆ ಟ್ರೀಟ್ಮೆಂಟ್ ಕೂಡ ಇರಲ್ಲ. ಆದರೆ ಮನಸ್ಸಿಗೆ ಅದು ಎಂಥ ಕೆಟ್ಟ ಮನಸ್ಸಿದ್ರೂ ಒಳ್ಳೆಯ ಮನಸ್ಸನ್ನಾಗಿ ನಾವು ಮಾಡಬಹುದು. ಇದು ಸಾಧ್ಯತೆ ಇದೆ. ಸೊ ಈ ಸಾಧ್ಯತೆ ಬೆಳೆಸ್ಕೊಳ್ಬೇಕು ಅಂತಂದರೆ ನಾವು ಈ 10 ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಈ 10 ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಇವುಗಳನ್ನು ಮೀರಿ ಹೋಗುವ ಮಾರ್ಗ. ದಾನ, ಶೀಲ, ನೆಕ್ಕಮ್ಮ, ಪ್ರಜ್ಞೆ, ಪ್ರಯತ್ನ, ತಾಳ್ಮೆ, ಸತ್ಯ, ದೃಢ ಸಂಕಲ್ಪ, ಮೈತ್ರಿ, ಸಮತಾಭಾವ, ಈ 10 ಗುಣಗಳಿವೆಯಲ್ಲ, ಇವುಗಳನ್ನು ಬೆಳೆಸಿಕೊಳ್ಳುವುದೇ ದುಃಖದಿಂದ ದಾಟಿ ಹೋಗುವ ಮಾರ್ಗ. ಯಾವುದೋ ಮಂತ್ರ ಮಾಡಿಯೋ ತಂತ್ರ ಮಾಡಿಯೋ ಏನೋ ಮಾಡಿ ನಾನು ಸೊಲ್ಯೂಷನ್ ಹುಡುಕ್ತೀನಿ ಅಂತಂದರೆ ಟೆಂಪ್ರರಿ ಸಿಗಬಹುದು, ಪೇನ್ ಕಿಲ್ಲರ್ ಥರ. ಎಲ್ಲೋ ತುಂಬ ನೋವಾಗ್ತಾ ಇದೆ ಅಂತಂದರೆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೊಂಡ್ರೆ ಅಷ್ಟು ಕಾಲದವರೆಗೆ ಅಡ್ಜಸ್ಟ್ ಆಗುತ್ತೆ. ಆದರೆ ಅದು ಸೊಲ್ಯೂಷನ್ ಆಗಿರಲ್ಲ. ಸೊ ನಾವು ಈ ಎಲ್ಲ ರೀತಿಯ ದುಃಖಗಳಿಂದ ಮುಕ್ತಿ ಆಗಬೇಕು ಅಂತಂದರೆ ಈ 10 ಗುಣಗಳನ್ನು ಬೆಳೆಸ್ತಾ ಹೋಗಬೇಕು. ಖಂಡಿತವಾಗಿಯೂ ಅವು ನಮಗೆ ಸುಖದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತವೆ. ನಾವು ಜೀವನದಲ್ಲಿ ಅಳ್ತಾ ಅಳ್ತಾ ದುಃಖಿಗಳಾಗಿರ್ಬೇಕಂತಲ್ಲ, ಜೀವನದಲ್ಲಿ ಟೆನ್ಷನಲ್ಲಿ ಇರಬೇಕು ಅಂತಲ್ಲ. ಭಗವಾನ್ ಬುದ್ಧರ ಮಾರ್ಗ ಏನು? ಪ್ರತಿ ಕ್ಷಣ ಸುಖವಾಗಿರಬೇಕು, ಪ್ರತಿ ಕ್ಷಣ ಚೆನ್ನಾಗಿರ್ಬೇಕು. ಆದರೆ ಅದನ್ನ ನಮ್ಮ ಪ್ರಜ್ಞೆಯಿಂದ, ಜ್ಞಾನದಿಂದ ನಮ್ಮಲ್ಲೇ ನಾವು ಬೆಳೆಸೋದಿಕ್ಕೆ ಸಾಧ್ಯ. ಹೊರಗಡೆಯಿಂದ ಏನೇ ಮಾಡಿದ್ರು ಅವೆಲ್ಲ ಟೆಂಪ್ರರಿ, ಸ್ವಲ್ಪ ಅಲ್ಪ ಸ್ವಲ್ಪ ಇದಾಗ್ಬೋದು. ಆದರೆ ಅದು ನಿಜವಾದ ಪರಿಹಾರ ಆಗಿರಲ್ಲ. ನಿಜವಾದ ಪರಿಹಾರ ನಮ್ಮಲ್ಲಿಯೇ ಇದೆ. ಯಾಕೆ? ನಿಜವಾದ ದುಃಖ ನಮ್ಮಲ್ಲಿದೆ. ದುಃಖ ಅನುಭವಿಸೋದು ಯಾರು? ನಮ್ಮ ಮನಸ್ಸು. ದುಃಖವನ್ನು ತೆಗೆಯೋದು ಯಾರು? ನಮ್ಮ ಮನಸ್ಸು. ಸುಖವನ್ನು ಅನುಭವಿಸೋದು ಯಾರು? ನಮ್ಮ ಮನಸ್ಸು. ಸೊ ಇಲ್ಲಿ ಪ್ರಾಬ್ಲಮ್ ಇಟ್ಕೊಂಡು ಅಲ್ಲಿ ಸೊಲ್ಯೂಷನ್ ಹುಡುಕ್ತೀನಿ ಅಂದರೆ ಆಗಲ್ಲ. ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲೇ ಸೊಲ್ಯೂಷನ್ ಸಿಗತ್ತೆ. ನಿಮ್ಮ ಬೀಗವನ್ನು ನೀವು ಎಲ್ಲೋ ಇಟ್ಬಿಟ್ಟು ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ, ಇಡೀ ಜಗತ್ತಿನಲ್ಲಿ ಎಲ್ಲಿ ಹುಡುಕಿದ್ರು ನಿಮಗೆ ಆ ಬೀಗ ಸಿಗಲ್ಲ. ಎಲ್ಲಿ ಸಿಗತ್ತೆ? ಎಲ್ಲಿ ಇಟ್ಟಿದಿರೋ ಅಲ್ಲೇ ಸಿಗತ್ತೆ ಅಲ್ವಾ? ನಿಜ ತಾನೆ? ನೀವು ಬೀಗ ಇಲ್ಲಿಟ್ಬಿಟ್ಟು ಮನೆಯಲ್ಲಿ ನೀವು ಹುಡುಕಿದ್ರೆ ಸಿಗತ್ತಾ? ಆದ್ರಿಂದ ನಮ್ಮ ತೊಂದರೆಗಳು ಎಲ್ಲಿದೆ
ಅಲ್ಲಿ ಅದಕ್ಕೆ ಪರಿಹಾರ ಕೂಡ ಇದೆ. ನಾವು ಎಲ್ಲೇ ಹೊರಗಡೆ ಎಷ್ಟೇ ಹುಡುಕಿದ್ರು ಅದು ಪರಿಹಾರ ಆಗಲ್ಲ. ನಾವು ಎಲ್ಲಿ ಹುಡುಕ್ಬೇಕು ಅಂದ್ರೆ ನಾವು ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿ ಹುಡುಕ್ಬೇಕು. ಸೊ ಇದು ಭಗವಾನ್ ಬುದ್ಧರು ಕಂಡುಕೊಂಡಿರೋದು. ಅನೇಕ ಮಾರ್ಗಗಳಿವೆ, ಅನೇಕ ರೀತಿಯ ಪಾಲನೆಗಳಿವೆ. ಬೇರೆ ಸ್ವಲ್ಪ ತಮ್ಮ ಮೇಲೆ ಜವಾಬ್ದಾರಿ, ಸ್ವಲ್ಪ ಬೇರೆಯವ್ರ ಮೇಲೆ ಜವಾಬ್ದಾರಿ, ಇನ್ನು ಕೆಲವೊಂದು ಜನ ತಮ್ಮಗೆ ಜವಾಬ್ದಾರಿ ಕಡಿಮೆ, ಬೇರೆಯವ್ರ ಮೇಲೆ ಜಾಸ್ತಿ. ಇನ್ನು ಕೆಲವೊಂದು ಜನ ಏನು ನಂಬ್ತಾರೆ, ನಂದು ಏನಿಲ್ಲ, ನನ್ನ ಕೈಯಲ್ಲಿ ಏನಿಲ್ಲ, ಎಲ್ಲ ಬೇರೆಯವ್ರದ್ದೇ ಅಂತ ಹೇಳಿ ಇದನ್ನು ಮಾಡ್ತಕ್ಕಂಥದ್ದು. ಆದರೆ ನಾವು ನಮ್ಮ ಜವಾಬ್ದಾರಿ ಏನು ಮಾಡಬೇಕು ಅದನ್ನು ನಾವು ಸರಿಯಾಗಿ ಮಾಡಬೇಕು. ಆಗ ಬೇರೆ ಹೊರಗಡೆಯಿಂದ ಏನಾಗುತ್ತೋ ಒಳ್ಳೇದಾಗಬೇಕೋ ಅದು ಒಳ್ಳೇದಾಗೇ ಆಗುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿಲ್ಲ ಅಂತಂದ್ರೆ ಆಗಲ್ಲ. ಆದ್ದರಿಂದ ಈ 10 ಪಾರಮಿಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಈ 10 ಪಾರಮಿ ಅಂತ ಅಂತಂದ್ರೆ ಇದು ಒಳ್ಳೆಯ ಗುಣ ಅಂತ ಕಲ್ತ್ಕೊಂಡ್ವಿ. ಪಾರಮಿ ಅಂತಂದ್ರೆ ಒಳ್ಳೆಯ ಗುಣವನ್ನು ನಾವು ಬೆಳೆಸ್ತೀವಿ, ದಾನ ಶೀಲ ತ್ಯಾಗ ಇವುಗಳನ್ನೆಲ್ಲ. ಇದನ್ನ ಮಾಡುವುದನ್ನು ನಾವು ಪುಣ್ಯ ಅಂತಾನು ಕರಿತೀವಿ. ಈ ಒಳ್ಳೆ ಕೆಲಸ ಮಾಡ್ತೀವಲ್ಲ ಅದನ್ನು ನಾವು ಪುಣ್ಯ ಅಂತಾನು ಕರಿತೀವಿ. ಆದರೆ ಪುಣ್ಯವನ್ನು ಪಾರಮಿಯನ್ನಾಗಿ ಹೇಗೆ ಮಾಡೋದು? ಪುಣ್ಯ ಅಂತಂದ್ರೆ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಕೆಲಸ. ಪುಣ್ಯದ ಫಲದಿಂದ ನಮಗೂ ಆರೋಗ್ಯ ಚೆನ್ನಾಗಿ ಸಿಗ್ಬೋದು, ಸಂಪತ್ತು ದೊರಕಿ ಬರ್ಬೋದು, ಅಥವಾ ಸತ್ತು ಹೋದ್ರೆ ದೇವಲೋಕದಲ್ಲೂ ನಾವು ಹುಟ್ಟಬಹುದು. ಇವೆಲ್ಲ ಪುಣ್ಯ. ಪಾರಮಿ ಅಂತಂದ್ರೆ ಇವು ಏನೇ ಸಿಕ್ಕರು ಇವುಗಳು ಕೂಡ ತಾತ್ಕಾಲಿಕ. ಪಾರಮಿ ಅಂತಂದ್ರೆ ಬೋಧಿ ಜ್ಞಾನ ಪಡೀಲಿಕ್ಕೆ ಏನ್ ಪ್ರಯತ್ನ ಮಾಡ್ತೀವಿ ಅದು ಪಾರಮಿ. ಬೋಧಿ ಜ್ಞಾನ ಪಡೆಯುವಾಗ, ಅದಕ್ಕೆ ಪ್ರಯತ್ನ ಮಾಡುವಾಗ ಇವು ಎಲ್ಲವೂ ಬರ್ತವೆ. ಆಯು, ಆರೋಗ್ಯ, ಎಲ್ಲ ಸಂಪತ್ತುಗಳು ಎಲ್ಲವೂ ಬರ್ತವೆ. ಆ ಬೋಧಿ ಜ್ಞಾನವು ಕೂಡ ಬರುತ್ತೆ. ಸೊ ಈ ಪಾರಮಿಗಳನ್ನ, ಈ ಪುಣ್ಯವನ್ನೇ ಪಾರಮಿಗಳನ್ನಾಗಿ ನಾವು ಪರಿವರ್ತಿಸಬೇಕು. ಅದಕ್ಕೆ ಸ್ವಲ್ಪ ಪ್ರಜ್ಞೆ ಇರಬೇಕು, ಜ್ಞಾನ ಇರಬೇಕು. ನನ್ನ ಮನಸ್ಸನ್ನು ಶುದ್ಧ ಮಾಡ್ತೀನಿ ಅನ್ನುವ ಒಂದು ಜೀವನದ ಒಂದು ಉದ್ದೇಶ, ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವಾಗಲೂ ಮನಸ್ಸಿನಲ್ಲಿ ಇರಬೇಕು. ಜೀವನದ ಉದ್ದೇಶ ಏನು, ಏನು ಮಾಡಬೇಕು ಅಂತ ಇದ್ದೀರಿ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡು ನೋಡಿ. ಜೀವನದಲ್ಲಿ ಸದುದ್ದೇಶ ಇರಬೇಕು, ಸದುದ್ದೇಶದ ಜೊತೆಗೆ ಪರಮೋದ್ದೇಶ ಇರಬೇಕು. ಅದ್ಯಾವುದು ಅಂದರೆ ಬೋಧಿ ಜ್ಞಾನವನ್ನು ಪಡೆಯುವುದು. ಎಲ್ಲಕ್ಕಿಂತ ಉನ್ನತವಾದ ಗುರಿಯನ್ನು ನಾವು ಇಟ್ಕೊಂಡ್ರೆ ಅದ್ರ ಕೆಳಗಡೆ ಬರುವ ಅವುಗಳನ್ನೆಲ್ಲವೂ ಪಡೆದುಕೊಂಡು ಅವುಗಳು ಎಲ್ಲ ಬಂದೇ ಬರ್ತವೆ. ಆದರೆ ನಾವು ಯಾವುದೋ ಒಂದು ಚಿಕ್ಕ ಪುಟ್ಟ ಹಂತಕ್ಕೇನೆ ನಿಲ್ಸ್ಕೊಂಡ್ಬಿಟ್ರೆ ನಾವು ಮೇಲೆ ಹೋಗೋದೇ ಇಲ್ಲ. ಹತ್ತು ಮೆಟ್ಲುಗಳಿದ್ರೆ ನಾವು ಮೇಲೆ ಹೋಗ್ಬೇಕು ಅಂತಂದ್ರೆ 10 ಹೋಗ್ಬೇಕು. ಒಂದೋ ಎರಡೋ ಹೋಗ್ಬಿಟ್ಟು ಅಲ್ಲಿಗೆ ನಿಂತ್ಕೊಂಡ್ಬಿಟ್ರೆ ನಾವು ಮೇಲೆ ತಲುಪೋದಿಲ್ಲ. ಆದರೆ ಮೇಲೆ 10ನೇ ಮೆಟ್ಲು ಮುಟ್ಟಬೇಕು ಅಂತಂದ್ರೆ ಮೊದಲನೇ 9 ನಾವು ಪಡೆದೇ ಪಡಿತೀವಿ ಅಲ್ವಾ. ಆದ್ದರಿಂದ ಪಾರಮಿ ಪೂರ್ಣ ಮಾಡಿ ಬೋಧಿ ಜ್ಞಾನ ನನ್ನ ಜೀವನದಲ್ಲಿ ನಾನು ಪಡಿತೀನಿ ಅಂತ ಆ ಒಂದು ಮನಸ್ಸು ಇರಬೇಕು. ಯಾಕಂದ್ರೆ ಅನೇಕ ಜನಗಳಿಗೆ ಜೀವನದಲ್ಲಿ ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ, ಏನು ಗಳಿಸ್ಬೇಕು ಅಂತ ಗೊತ್ತಿಲ್ಲ, ಜೀವನದ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಯಾರೋ ಏನೋ ಹೇಳ್ತಾರೆ, ಸರಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಸ್ವಲ್ಪ ಏನೋ ಮಾಡೋದು, ನಂತರ ಇನ್ನೊಂದೆಲ್ಲೋ ಕೇಳ್ಬಿಟ್ಟು ಇನ್ನೊಂದೇನೋ ಮಾಡೋದು, ಕೊನೆಗೆ ಎಷ್ಟೋ ವರ್ಷಗಳ ನಂತರ ನಾನು ಎಲ್ಲಿ ನಿಂತಿದ್ದೀನಿ, ನಾನು ಎಲ್ಲಿ ಹೋಗಬೇಕು, ನನ್ನ ಜೀವನ ಅಂದರೆ ಏನು ಅಂತ ಮತ್ತೆ ಪ್ರಶ್ನೆ ಮಾಡಿಕೊಂಡು ಜನ ನಿಂತಿರುವುದನ್ನು ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಯಾಕೆ ಅಂತಂದರೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಸ್ಪಷ್ಟ
ಗುರಿ ಇರಲ್ಲ. ಆದ್ದರಿಂದ ನಮಗೆ ಧಮ್ಮ ಅವಶ್ಯಕತೆ ಇದೆ. ಭಗವಾನ್ ಬುದ್ಧರ ಉಪದೇಶ ಆಯಿತು, ಈ ರೀತಿ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಕೇಳ್ತಾ ಇರಬೇಕು. ನಮ್ಮ ಮನಸ್ಸಿನ ಬೆಳವಣಿಗೆ ಬಗ್ಗೆ ಕೇಳ್ತಾ ಇದ್ರೆ ಆ ವಿಚಾರಗಳು ಗೊತ್ತಾಗ್ತವೆ. ಈಗ ಮಕ್ಕಳು ಓದ್ತಾರೆ, ಓದಿದ್ಮೇಲೆ ಅವ್ರಿಗೆ ತಂದೆ ತಾಯಿರಾಯ್ತು, ಸ್ಕೂಲಲ್ಲಿ ಟೀಚರ್ಸ್ ಆಯಿತು, ಈಗಿನ ಕಾಲದಲ್ಲಿ ಕೌನ್ಸೆಲಿಂಗ್ ಅಂತೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಿ ಮಾಡಿ ಅವರಿಗೆ ಏನೆಲ್ಲ ಅವಕಾಶಗಳಿವೆ ಅವುಗಳನ್ನು ಹೇಳ್ಕೊಡ್ತಾರೆ ಅಲ್ವಾ. ಆಗ ಅಟ್ಲೀಸ್ಟ್ ನಾನು ಇದನ್ನು ಪಡಿಬೇಕು ಅಂತ ಹೇಳಿ ಅವ್ರಿಗೊಂದು ಕ್ಲಾರಿಟಿ ಸಿಗತ್ತೆ. ಒಂದು ವೇಳೆ ಅದು ಗೊತ್ತೇ ಇಲ್ಲದೆ ಹೋದರೆ ಎಷ್ಟೋ ಜನ ಹೇಳ್ತಾರಲ್ಲ, ಓ ನನಗೆ ನನ್ನ ಕಾಲದಲ್ಲಿ ನಮಗೇನು ಗೊತ್ತೇ ಇರಲಿಲ್ಲ, ನಾನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಅದು ಪಡಿಬೇಕಾಗಿತ್ತು ಅಂತ ಅಲ್ವಾ. ಗೊತ್ತಾಗಬೇಕದು. ಸೊ ನಮಗೂ ಅದೇ ರೀತಿ ಜೀವನದಲ್ಲಿ ಒಂದು ಸರಿಯಾದ ಗುರಿ ಇರಬೇಕು ಅಂತಂದರೆ ನಮಗೆ ಗೊತ್ತಾಗಬೇಕು. ಅದಕ್ಕಾಗಿಯೇ ಈ ರೀತಿ ಧಮ್ಮ ಕಾರ್ಯಕ್ರಮಗಳನ್ನು, ಧಮ್ಮ ಪ್ರವಚನಗಳನ್ನು ಕೇಳ್ತಾ ಇರಬೇಕು. ಭಗವಾನ್ ಬುದ್ಧರ ಉಪದೇಶ ಏನು ಅಂತ ಹೇಳಿ ಸ್ವಲ್ಪ ಪ್ರಶ್ನೆ ಮಾಡಬೇಕು. ಆಗ ಒಂದು ಗುರಿ ಸ್ಪಷ್ಟ ಆಗ್ತಾ ಹೋಗುತ್ತೆ. ಈಗ ನೀವು ತ್ರಿಸರಣ ತಗೊಂಡ್ರಲ್ಲ, ಅದೇ ಗುರಿ ಸ್ಪಷ್ಟ ಮಾಡೋದೇ ತ್ರಿಸರಣ. ಬುದ್ಧಂಗ್ ಶರಣಂ ಗಚ್ಚಾಮಿ ಅಂದ್ರೆ ಏನು? ನಾನು ಆ ಬೋಧಿ ಜ್ಞಾನವನ್ನು ಪಡಿತೀನಿ ಅಂತ ಸ್ಪಷ್ಟತೆ ಬೆಳೆಸ್ಕೊಳ್ಳೋದು. ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಕೆಲವೊಂದು ಜನ ಹೊಸಬ್ರು ಇರ್ತಾರೆ, ಆಮೇಲೆ ಹಳಬ್ರಿಗೂ ಅದು ಸ್ಪಷ್ಟತೆ ಇರಲ್ಲ. 10 ಸಾರಿ ಕೇಳಿದ್ರು ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಬರ್ತಾರೆ. ಆ ರೀತಿ ಅಲ್ಲ, ನಿಮ್ ಜೀವನದಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಗುರಿ ಸ್ಪಷ್ಟ ಇಟ್ಕೊಂಬಿಡಿ. ನೆಕ್ಸ್ಟ್ ಧಮ್ಮಂಗ್ ಸರಣಂಗ್ ಅಚ್ಚಾಮಿ ಅಂದ್ರೆ ಮಾರ್ಗ ಸ್ಪಷ್ಟ. ಗುರಿ ಸ್ಪಷ್ಟ ಆಯ್ತು, ಮಾರ್ಗ ಸ್ಪಷ್ಟ ಆಯ್ತು. ಸಂಘಂಗ್ ಸರಣಂಗ್ ಅಚ್ಚಾಮಿ ಅಂದ್ರೆ ಆ ಮಾರ್ಗದಲ್ಲಿ ನಡೆಯುವಾಗ ಮಾರ್ಗದರ್ಶಕರು. ಇವು ಮೂರು ಇದ್ದು ಬಿಟ್ರೆ ನೆಕ್ಸ್ಟ್ ಇರೋದು ಒಂದೇ ಕೆಲಸ, ಏನು? ಆ ಮಾರ್ಗದಲ್ಲಿ ನಡೆಯೋದಕ್ಕೆ ನೀವು ಪ್ರಾರಂಭ ಮಾಡ್ತಾ ಇರ್ಬೇಕು. ನಿಧಾನಕ್ಕೆ ಹೋಗ್ತಿರೋ, ಬೇಗ ಬೇಗ ಹೋಗ್ತಿರೋ, ಆದ್ರೆ ಖಂಡಿತವಾಗಿ ಒಂದಿಲ್ಲ ಒಂದು ದಿನ ಗುರಿ ಮುಟ್ತೀರಿ. ಆದ್ರೆ ಈ ಸ್ಪಷ್ಟತೆನೆ ಇಲ್ಲದೆ ಇದ್ರೆ ಇವತ್ತು ನಾನು ಓಕೆ ಇಚ್ಛೆ ಒಳ್ಳೇದಾಗಿದ್ರೆ ತೃಷ್ಣೆಯಿಂದ ಕೂಡಿರಬಾರ್ದು. ಇವಾಗ ಲೋಭದಿಂದ ನೀವು ದಾನ ಕೊಟ್ರಿ ಅಂತ ಇಟ್ಕೊಳ್ಳಿ, ಅಥವಾ ಲೋಭದಿಂದ ಏನೋ ಪ್ರಯತ್ನ ಮಾಡಿದ್ರಿ, ಅವಾಗ ಅದು ಪಾರಮ್ಯ ಆಗಲ್ಲ. ದ್ವೇಷದಿಂದ ಇವಾಗ ಯಾರೋ ಅಲ್ಲಿ ನೀವು ದಾನ ಕೊಡ್ತಾರೆ, ಪೂಜೆ ಮಾಡಿಸ್ತಾರೆ, ಆಮೇಲೆ ಅದಾದ್ಮೇಲೆ ಮಂತ್ರ ಮಾಡಿಸ್ತಾರೆ. ಕೌನ್ ಸಾಹಿಜಿ ಆಡಿಯೋ ನೀ ಅಂತ ಬೋಲನ ಅದು ಯಾರ ಚಕ್ಕಿಯ. ಈಗ ಎಲ್ಲೋ ದಾನ ಮಾಡಿ ಎಲ್ಲ ಮಾಡೋದು, ಆಮೇಲೆ ಏನ್ ಮಾಡೋದು? ಹೋಗಿ ಒಂದು ಮಂತ್ರ ತಂತ್ರ ಮಾಡಿ ಅವ್ರಿಗೆ ಹಾಳಾಗ್ಲಿ ಇವ್ರಿಗೆ ಹಾಳಾಗ್ಲಿ ಅಂತ ಇಚ್ಛೆ ಪಡೋದು, ಅದಕ್ಕಾಗಿ ದಾನ ಮಾಡೋದು. ದ್ವೇಷದಿಂದ ದಾನ ಮಾಡೋದು, ಲೋಭದಿಂದ ದಾನ ಮಾಡೋದು ಅಲ್ವಾ, ಇವೆಲ್ಲ ತೃಷ್ಣೆಗಳು. ಅಹಂಕಾರದಿಂದ ದಾನ ಮಾಡೋದು, ನನ್ನ ಹೆಸರು ಪ್ರಸಿದ್ಧ ಆಗಲಿ, ಅಥವಾ ತಪ್ಪು ತಿಳುವಳಿಕೆ, ಮಿಥ್ಯಾದೃಷ್ಟಿ ಹೊಂದಿರೋ, ಇವುಗಳಿಂದ ಏನಾಗುತ್ತೆ? ಆ ಪುಣ್ಯ ಒಂದು ಒಳ್ಳೆ ಕೆಲಸ ಆಗಿರುತ್ತೆ, ಪುಣ್ಯ ಆಗಿರುತ್ತೆ, ಆದರೆ ಪಾರಮ್ಯ ಆಗಲ್ಲ. ಇವುಗಳಿಂದನೂ ಬಿಡುಗಡೆ ಆಗಬೇಕು ಅಂದರೆ ಆ ಪುಣ್ಯ ಪರಿಶುದ್ಧ ಆಗ್ತಾ ಹೋಗ್ಬೇಕು. ಅಷ್ಟೇ ಅಲ್ಲ, ಅದರ ಜೊತೆ ಮಹಾ ಕರುಣೆ ತುಂಬಿಕೊಳ್ಬೇಕು. ಕರುಣೆ ಇದ್ದುಬಿಟ್ರೆ ನೀವು ಏನೇ ಮಾಡಿದ್ರೂ ಬೇರೆಯವರಿಗೆ ದುಃಖವನ್ನು ತಲುಪಿಸೋದಿಲ್ಲ. ಆ ಕರುಣೆಯ ಜೊತೆ ಇನ್ನೂ ಉತ್ಕೃಷ್ಟವಾಗಿ
ಪಾರಮ್ಯ ಆಗಬೇಕು ಅಂದರೆ ಪ್ರಜ್ಞೆ ಇರಬೇಕು, ಜ್ಞಾನದಿಂದ ಮಾಡಬೇಕು. ಸೊ ಹೀಗೆ ಒಂದು ಒಳ್ಳೆಯ ಕಾರ್ಯವನ್ನು ಅದನ್ನು ಪುಣ್ಯ ಅಂತ ಏನು ಹೇಳ್ತೀವಿ ನಾವು, ಪುಣ್ಯೇತಿ ಚಿತ್ತ, ನಮ್ಮ ಮನಸ್ಸನ್ನು ಶುದ್ಧ ಮಾಡೋದು ಪುಣ್ಯ. ಅದನ್ನು ನಾವು ಪಾರಮಿಯಾಗಿ ಬೆಳೆಸ್ತೀವಿ. ಸೊ ಇದು ಪಾರಮಿ ಅಂತ ಹೇಳ್ತೀವಿ, ಹತ್ತು ಪಾರಮಿಗಳಿದೆ. ಈ ಹತ್ತು ಪಾರಮಿಗಳು ಒಂದೊಂದು ಪಾರಮಿಯೂ ಕೂಡ ಅದೊಂದು ದೊಡ್ಡ ಶಕ್ತಿ. ಅದು ಎಂಥ ದೊಡ್ಡ ಶಕ್ತಿ ಅಂತಂದರೆ ಅನೇಕ ಅನೇಕ ನಮಗೆ ದುಃಖವನ್ನು ತರ್ತಕ್ಕಂಥ ಕಮ್ಮಗಳ ರಾಶಿ ಅವು ಕಡಿಮೆ ಆಗ್ತಾ ಹೋಗ್ತವೆ. ಈ ಪಾರಮಿಗಳನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಮನಸ್ಸು ಆ ಪ್ರಜ್ಞೆಯ ಪರಿಪೂರ್ಣತೆ ಪಡೀಲಿಕ್ಕೆ ತಯಾರಾಗತ್ತೆ. ಈಗ ನಮ್ಮ ಸಿದ್ಧಾರ್ಥ ಗೌತಮರು ಬೋಧಿಸತ್ವ ಆಗಿದ್ದರು, ಬುದ್ಧ ಆಗೋದಕ್ಕಿಂತ ಮುಂಚೆ ಬೋಧಿಸತ್ವ ಅಂತ ಹೇಳ್ತೀವಿ. ಈ ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಧ್ಯಾನ ಮಾಡಿದರು ವೈಶಾಖ ಪೂರ್ಣಿಮೆ ದಿವಸ. ಅವತ್ತು ಇಡೀ ರಾತ್ರಿ ಈ ಬೋಧಿ ಜ್ಞಾನದ ಬೋಧಿ ಜ್ಞಾನದ ಮನಸ್ಸಿನ ಪರಿವರ್ತನೆ ಆಗಿ ಎಲ್ಲವನ್ನು ಅರಿಯತಕ್ಕಂಥ, ದುಃಖವನ್ನು ಮೀರಿ ಹೋಗ್ತಕ್ಕಂಥ, ಕಮ್ಮಗಳನ್ನು ನಾಶ ಮಾಡತಕ್ಕಂಥ ಪ್ರಜ್ಞೆಯ ಪರಿಪೂರ್ಣತೆ ಆಯಿತು. ಈ ಪ್ರಜ್ಞೆಯ ಪರಿಪೂರ್ಣತೆ ಆ ಒಂದು ವೈಶಾಖ ಪೂರ್ಣಿಮೆಯ ರಾತ್ರಿ ಆಯಿತು. ಆದರೆ ಅದನ್ನು ಪಡೀಲಿಕ್ಕೆ ಬೋಧಿಸತ್ವ ಆಗಿ ಎನಿಸಲಾರದಷ್ಟು ಜನ್ಮಗಳಲ್ಲಿ ಈ ಪಾರಮಿಗಳನ್ನು ಪೂರ್ಣ ಮಾಡಿ 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 ಅದನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಸೊ ಮೂರು ಹಂತದಲ್ಲಿ ಪರಿಪೂರ್ಣ ಮಾಡಿದರೆ ಪರಮಾರ್ಥ ಪಾರಮಿ ಅಂತ ಹೇಳ್ತಾರೆ. ಪರಮಾರ್ಥ ಅಂದರೆ ಸಮ್ಯಕ್ ಸಂಬುದ್ಧರಾಗಲಿಕ್ಕೆ ಯೋಗ್ಯರಾಗ್ತಾರೆ ಆ ವ್ಯಕ್ತಿ. ಎರಡನೇ ಹಂತದವರೆಗೆ ಮಾಡಿದರೆ ಪ್ರತ್ಯೇಕ ಬುದ್ಧರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದನೇ ಹಂತದಲ್ಲಿ ಮಾಡಿದರೆ ಅರ್ಹಂತರಾಗ್ತೀವಿ, ಅಂದರೆ ಭಗವಾನ್ ಬುದ್ಧರಿಂದ ಕೇಳಿ ನಾವು ಬೋಧಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಾನ್ ಬುದ್ಧರಿಗೆ ಯಾರಿಂದ ಕೇಳುವುದಿಲ್ಲ ಏನಿಲ್ಲ, ಅವರೇ ಕಂಡು ಹಿಡಿಯಬೇಕಾಯ್ತು. ಆ ಕಂಡು ಹಿಡಿಯುವ ಶಕ್ತಿ, ಬೋಧಿಸುವ ಶಕ್ತಿ ಎಲ್ಲವನ್ನ ಪಡೆದಿದ್ದು ಅದು ಸಮ್ಯಕ್ ಸಂಬುದ್ಧರು. ಆದ್ದರಿಂದ ಅವರು ಮೂರು ಸಾರಿ ಈ ಹತ್ತು ಪಾರಮಿಗಳನ್ನು ಪರಿಪೂರ್ಣ ಮಾಡಬೇಕಾಗತ್ತೆ. ಪ್ರತ್ಯೇಕ ಬುದ್ಧರು ತಮಗೆ ತಾವೇ ಕಂಡು ಹಿಡಿತಾರೆ, ಆದರೆ ಅವ್ರಿಗೆ ಬೋಧಿಸೋದಕ್ಕೆ ಆಗಲ್ಲ. ಆದರೆ ಅರ್ಹಂತ ಬುದ್ಧರು ತಮಗೆ ತಾವೇ ಕಂಡು ಹಿಡಿಯೋಕ್ಕಾಗಲ್ಲ, ನಮಗೆ ಭಗವಾನ್ ಬುದ್ಧರ ಮಾರ್ಗದರ್ಶನ ಬೇಕಾಗತ್ತೆ. ಆವಾಗ ನಾವು ಕೂಡ ಬೋಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಈ ಪಾರಮಿಗಳನ್ನು ನಾವು ಬೆಳೆಸಿಕೊಂಡಾಗ ಈ ಪರಿವರ್ತನೆ ಸಾಧ್ಯ ಇದೆ. ಈಗ ದಿನನಿತ್ಯದ ಜೀವನದಲ್ಲಿ ಏನೆಲ್ಲ ಆಗುಹೋಗುಗಳಿವೆ, ಈ ಹತ್ತು ಗುಣಗಳನ್ನು ನೀವು ನೋಡಿ. ದಾನ ಆಗಿರ್ಬೋದು, ದಾನ ಅಂದರೆ ಕೊಡೋದು, ನಿಮ್ಮಲ್ಲಿ ಏನಿದೆಯೋ ಅದನ್ನು ಇತರರಿಗೂ ಒಳ್ಳೆಯದಾಗಲಿ ಅಂತ ಕೊಡೋದು. ಶೀಲ ಆಗಲಿ, ಪಂಚಶೀಲ ಪಾಲನೆ ಮಾಡ್ತಾ ಇದ್ದೀರಿ, ಅಷ್ಟಶೀಲ ಅಥವಾ ದಶಶೀಲ ಅಥವಾ ನೆಕ್ಕಮ್ಮ ತ್ಯಾಗ ಆಯಿತು ಅಥವಾ ಪ್ರಜ್ಞೆ ಆಯಿತು, ಪ್ರಯತ್ನ ಆಯಿತು, ಯಾವುದೇ ತಗೊಳ್ಳಿ ನೀವು, ಇವೆಲ್ಲವೂ ಪ್ರತಿದಿನದ ನಿಮ್ಮ ಸಕ್ಸಸ್ಗಾಗಿ ಬೇಕೇ ಬೇಕು. ಆದ್ದರಿಂದ ಇದು ಯಾವ ಪ್ರಜ್ಞೆ ಬೆಳೆಯುತ್ತೆ ಅಂತಂದರೆ ಉಪಾಯ ಕೌಶಲ್ಯ, ಉಪಾಯ ಕೌಶಲ್ಯ, ಉಪಾಯ ಕೌಶಲ್ಯ ಪಣ್ಯ ಅಂತಂತಂದರೆ ಏನೆಲ್ಲ ಪ್ರತಿನಿತ್ಯದಲ್ಲಿ ನಾವು ಏನು ಮಾಡ್ತೀವಿ ಅಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ಅದು ಉಪಾಯ ಕೌಶಲ್ಯ. ಈಗ ಈಗ ಇಲ್ಲಿ ಇದು ಮೈಕಲ್ಲಿ ಸೌಂಡ್ ಬರ್ತಾ ಇರಲಿಲ್ಲ ಅಂತ ನಮ್ಮ ಇವರು ಮೆಸೇಜ್ ಹಾಕಿದ್ರು ಉಪಾಸಕರು. ಈಗ
ಇಲ್ಲಿ ನಮ್ಮ ಬಂತೇಜಿಗಳು ಕುಳಿತುಕೊಂಡಿದ್ದಾರೆ. ಅದ್ಯಾವುದೋ ಒಂದು ಪಿನ್ ಅಲ್ಲೋ ಇಲ್ಲೋ ಏನೋ ಮಾಡ್ತಾರೆ. ತಕ್ಷಣ ಈ ಕ್ಷಣದಲ್ಲಿ ಅದನ್ನ ಸರಿ ಮಾಡಬೇಕು ಅಲ್ವಾ? ಸೊ ಈ ಸಾಕೆಟ್ ಆ ಸಾಕೆಟಿನ ಏನೋ ಒಂದು ಚೇಂಜ್ ಮಾಡಿ ತಕ್ಷಣ ಅದನ್ನ ಫಿಕ್ಸ್ ಮಾಡಿದ್ರು ಅಂತ ಇಟ್ಬಿಡಿ. ಅದಕ್ಕೆ ಸ್ವಲ್ಪ ಜ್ಞಾನ ಬೇಕು, ಆಮೇಲೆ ಆ ತಕ್ಷಣಕ್ಕೆ ಮಾಡುವ ಜ್ಞಾನ ಬೇಕು, ಉಪಾಯ ಕೌಶಲ್ಯ ಅಲ್ವಾ? ಅದೊಂದು ಮಾಡಿದಾಗ ಅದೊಂದು ಪರಿಹಾರ ಆಗೋಯ್ತು. ಅದೇ ರೀತಿ ಜೀವನದಲ್ಲಿ ಪ್ರತಿ ದಿನ ನಿಮಗೆ ಗಂಟೆ ಗಂಟೆಗೆ ಏನೋ ಒಂದು ಇದ್ದೇ ಇರುತ್ತೆ ಅಲ್ವಾ? ಅದನ್ನ ಹೇಗೆ ನಾವು ಪರಿಹಾರ ಕಂಡುಕೊಳ್ಬೇಕು? ಈ ಪಾರಮಿಗಳ ಕೆಲಸ ಅದು. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಪ್ರಾಬ್ಲಮ್ಸ್, ಜ್ಞಾನಿಗಳಿಗೆ ಪ್ರಾಬ್ಲಮ್ಸ್ ಅಂತಿಲ್ಲ, ಜ್ಞಾನಿಗಳಿಗೆ ಏನು ಇನ್ನೊಂದು ಕೆಲಸ ಅಷ್ಟೆ, ಇನ್ನೊಂದು ಚಾಲೆಂಜ್, ಇನ್ನೊಂದು ಕೆಲಸ ಮಾಡಬೇಕಾಗಿದೆ. ಅಜ್ಞಾನಿಗಳಿಗೆ ಎಲ್ಲವೂ ಸಮಸ್ಯೆಯಾಗಿ ಕಂಡು ಬರುತ್ತೆ. ಎಲ್ಲಿ ಸಮಸ್ಯೆ ಇಲ್ಲ ಅಲ್ಲಿಯೂ ಕೂಡ ಸಮಸ್ಯೆ ಇದೆ ಅಂತ ಕಂಡು ಬರುತ್ತೆ. ಕೆಲವೊಂದು ಕಡೆ ಸಮಸ್ಯೆ ನೋವು ದುಃಖ ಇದೆ ಅಂತ ಇಟ್ಕೊಳ್ಳಿ, ಅದು ಸಮಸ್ಯೆ ಅಂತ ಹೇಳಿದ್ರು. ಕೆಲವೊಂದು ಜನರಿಗೆ ಏನು ಇರಲ್ಲ ಆದ್ರೂ ತೊಂದರೆ ಅಂತ ಹೇಳಿ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಅವರಿಗೆ ನಾನು ಹೇಳ್ತೀನಿ, ನಿಮಗೆ ನೋ ಪ್ರಾಬ್ಲಮ್ ಈಸ್ ದ ಪ್ರಾಬ್ಲಮ್. ಸಮಸ್ಯೆ ಇಲ್ಲದೆ ಇರೋದೇ ನಿಮ್ಮ ಸಮಸ್ಯೆ. ಯಾಕಂದ್ರೆ ಮನಸ್ಸು ಏನೋ ಒಂದು ಸಮಸ್ಯೆ ಇದ್ರೇನೆ ನಾನು ಜೀವಂತ ಇದ್ದೀನಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಏನೋ ಒಂದು ಸ್ಟ್ರಗಲ್ ನಡೀತಾ ಇರಬೇಕು, ಸಂಘರ್ಷ ನಡೀತಾ ಇರಬೇಕು, ಆವಾಗ್ಲೇನೆ ಸಮಾಧಾನ ಅನಿಸುತ್ತೆ ಕೆಲವೊಂದು ಜನರಿಗೆ. ಆದರೆ ಜ್ಞಾನಿಗಳಿದ್ರೆ, ಜ್ಞಾನಿಗಳಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದೊಂದು ಸಮಸ್ಯೆ ಅಂತ ತೆಗೆದುಕೊಳ್ಳಲ್ಲ, ಅದು ಒಂದು ಇನ್ನೊಂದು ಕೆಲಸ ಅಷ್ಟೆ. ಇವಾಗ ನಾವು ಬೆಳಿಗ್ಗೆ ಎದ್ವಿ, ಬ್ರಷ್ ಮಾಡಿದ್ವಿ, ಬ್ರಷ್ ಮಾಡೋದೇನು ನಾವು ಸಮಸ್ಯೆ ಅಂಥೇಳಿ ದೊಡ್ಡದಾಗಿ ಟೆನ್ಷನ್ ಮಾಡ್ಕೊಳ್ತೀವ? ಅದೊಂದು ಕೆಲಸ. ಇವಾಗ ಊಟ ಮಾಡಿ ಬಂದ್ವಿ, ಊಟ ಮಾಡೋದು ಅದು ಇನ್ನೊಂದು ಜೀವನದ ಒಂದು ಭಾಗ, ಅದನ್ನ ಮಾಡಲೇಬೇಕು. ಅದನ್ನ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ ಅದ್ರ ಹಿಂದೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ವಾ? ಅದೇ ರೀತಿ ಯಾವುದೇ ಸಮಸ್ಯೆ ಅಂತ ಯಾವ್ದು ಹೇಳ್ತೀವಿ ಅದು ಬಂದ್ರೆ ನಾವು ಅದನ್ನ ಒಂದು ಕೆಲಸ, ಇದೊಂದು ಇನ್ನೊಂದು ಕೆಲಸ ಬಂದಿದೆ ಅಪ್ಪ, ಅದನ್ನೊಂದು ಮುಗಿಸ್ಬೇಕಷ್ಟೆ. ಆ ರೀತಿ ನೋಡಿಕೊಂಡು ನೀವು ಪ್ರತಿದಿನದ ಸಮಸ್ಯೆಗಳನ್ನ, ಕೆಲಸಗಳನ್ನ, ಸಮಸ್ಯೆಗಳನ್ನ ನೀವು ಒಂದೊಂದಾಗಿ ಪಾರು ಮಾಡ್ಕೊಂಡು ಹೋದಾಗ ಅವಾಗ ಸಮಸ್ಯೆನೇ ಇರಲ್ಲ. ಏನೇ ತೊಂದರೆ ಬಂದರೂ ಸರಿ ಇದೊಂದು ತೊಂದರೆ, ಇದೊಂದು ತೊಂದರೆನಲ್ಲಿ ಇದೊಂದು ಅವಕಾಶ ಕೂಡ, ನಾನು ಈ ತೊಂದರೆಯಲ್ಲಿ ಹೇಗೆ ಪ್ರಜ್ಞೆಯನ್ನು ಬೆಳೆಸಲಿ, ಯಾವ ರೀತಿ ನಾನು ಈ 10 ಪಾರಮಿಗಳನ್ನು ಬೆಳೆಸಲಿ, ಈ 10 ಪಾರಮಿ ಉಪಯೋಗಿಸಿ ಯಾವ ರೀತಿ ಪ್ರಜ್ಞೆ ಶಾಂತಿಯನ್ನು ಬೆಳೆಸಲಿ. ನಮ್ಮ ಜೀವನದಲ್ಲಿ ಅಲ್ಟಿಮೇಟ್ಲಿ ಏನು ಬೇಕು ನಮಗೆ? ಮನಸ್ಸು ಶಾಂತವಾಗಿ ಸುಖವಾಗಿರಬೇಕು. ಸೊ ಆ ಸುಖ ಶಾಂತಿಯನ್ನು ಹೇಗೆ ಗಳಿಸಲಿ? ಅದೇನೋ ತೊಂದರೆ ಇದೆ ಅಂದ್ರೆ ನಾನು ಅಳಲೇಬೇಕು, ಅಳ್ತಾನೆ ಇರ್ಬೇಕು ಅಂತೇನಿಲ್ವಲ್ಲ. ಅದೆಂಥದೇ ತೊಂದರೆ ಇದ್ರು ಅಳದೆ ಕೂಡ ಅದನ್ನ ಅನುಭವಿಸ್ಬೋದು. ಯಾವ ರೀತಿ ಇವಾಗ ನಿಮಗ್ ತಲೆನೋವು ಬಂತು, ಅದೇ ಚಿಕ್ಕವರಿದ್ದಾಗ ತಲೆನೋವು ಬಂದ್ರೆ ಓ ತಲೆನೋವು ಅಂತ ಹೇಳಿ ಹತ್ತಿರ್ತೀವಿ. ಅದೇ ತಲೆನೋವು ಇವಾಗ ಬಂದಿರುತ್ತೆ, ಇವಾಗ ತಲೆನೋವು ಇದೆ, ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ಕೊಳ್ತೀವಿ. ಸ್ವಲ್ಪ ತಲೆನೋವು ಇದ್ದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗಿಬಿಟ್ರೆ ತಲೆನೋವು ಇರುತ್ತೆ, ಕೆಲಸನು ನಡೀತಾ ಇರುತ್ತೆ, ಅದಕ್ಕಾಗಿ ನಾವು ತಲೆ ಕೆಡಿಸ್ಕೊಳಲ್ಲ ಅಲ್ವಾ?
ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿನೂ ಇತ್ತು. ತಲೆ ಕೆಡಿಸ್ಕೊಂಡು ಹತ್ತು ದೊಡ್ಡ ರದ್ದ ಅಂತ ಮಾಡಿ ಅದೊಂದು ಮಾಡೋ ಪರಿಸ್ಥಿತಿನೂ ಇತ್ತು. ಅದನ್ನೇನು ಮಾಡದೆ ಅದನ್ನು ಫೇಸ್ ಮಾಡಿ ಅದನ್ನು ಜೊತೆಗಿದ್ದು ನಡೆಸ್ಕೊಂಡು ಹೋಗೋ ಕಲೆಯೂ ಕಲ್ತ್ಕೊಂಡಿದ್ದೀವಿ ಅಲ್ವಾ? ಅದೇ ರೀತಿ ಎಲ್ಲ ತೊಂದರೆಗಳನ್ನು ನಾವು ಎದುರಿಸಬಹುದು. ಈಗ ಯಾರೋ ಸ್ವಲ್ಪ ಬೈದ್ರೆ ಮನಸ್ಸು ಕೆಟ್ಟ ಹೋಗ್ಬಿಡುತ್ತೆ. ಅದೇ ಮನಸ್ಸು ಬೆಳ್ಕೊಂಡ್ರೆ ಯಾರೋ ಜೋರಾಗಿ ಬೈದ್ರು ಮನಸ್ಸು ಪ್ರಶಾಂತವಾಗಿ ಇಟ್ಕೋಬಹುದು. ಯಾರೇ ಏನೇ ಬೈದ್ರು ಏನೇ ಹೇಳಿದ್ರು ಸರಿ 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 ಅಂತ ಹೇಳಿ ಅದನ್ನ ಕೇಳಿ ಮನಸ್ಸು ಶಾಂತಿ ಸುಖದಲ್ಲಿ ಇಡೋದು ಅಲ್ವಾ? ಸೊ ಆ ರೀತಿ ಯಾವ ದುಃಖದ ಪರಿಸ್ಥಿತಿಗಳನ್ನು ಕೂಡ ನಾವು ಅವಕಾಶವನ್ನಾಗಿ ಮಾಡಿಕೊಂಡು ಒಂದು ಉನ್ನತವಾದ ಗುಣವನ್ನು ಬೆಳೆಸೋದು, ಅದು ಪಾರಮಿಯ ಕೆಲಸ. ಪಾರಮಿ ಪಾರ್ ಮಾಡುತ್ತಲ್ವಾ ದುಃಖದಿಂದ ಸುಖಕ್ಕೆ. ಸೊ ಈ ಟೆಂಪ್ರರಿ 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 ಪಾರ್ ಆಗ್ತಾ ಆಗ್ತಾ ಒಂದಿನ ಪರ್ಮನೆಂಟ್ ಪಾರ್ ಆಗಿಬಿಡ್ತೀವಿ. ಬೋಧಿ ಜ್ಞಾನ ಸಿಕ್ಕಾಗ ಎಲ್ಲ ದುಃಖಗಳಿಂದ ಮುಕ್ತ ಆಗ್ತೀವಿ. ಸೊ ಇದು ಪಾರಮಿಯ ಕೆಲಸ. ಸೊ ಪಾರಮಿಗೆ ಎರಡು ಕೆಲಸ. ಒಂದು, ಈಗ ಇಲ್ಲಿ ದುಃಖಗಳಿಂದ ನಾವು ಬಿಡುಗಡೆ ಹೊಂತಾ ಇರೋದು ಚಿಕ್ಕ ಚಿಕ್ಕ ಪುಟ್ಟ ಬೋಧಿಯ ಸಂಕೇತ ಅಂತ ಹೇಳಿ, ಮನಸ್ಸಿನ ವಿಮುಕ್ತಿ ಮೋಕ್ಷದ ಸಂಕೇತ ಅಂತ ಹೇಳಿ. ಈಗ ನಿಮಗೆ ಒಂದು ತೊಂದರೆಯಿಂದ ಮುಕ್ತಿ ಸಿಕ್ಕರೆ ಶಾಂತಿ ಸಿಕ್ಕರೆ ಅದೇ ಮೋಕ್ಷ ಇಲ್ಲಿ. ಅವು ತಾತ್ಕಾಲಿಕ, ಅದನ್ನ ಅದರಲ್ಲಿ ಪರಿಣತಿ ಹೊಂದುತ್ತಾ ಹೊಂದುತ್ತಾ ಒಂದು ದಿನ ಸಂಪೂರ್ಣವಾಗಿ ಬೋಧಿ ಪ್ರಾಪ್ತಿ ಆಗುತ್ತೆ. ಸೊ ಇದು ಪಾರಮಿ. ಇದು ಇದ್ರ ಬಗ್ಗೆ ನಾವು ಬೆಳೆಸ್ಕೊಳ್ತಾ ಇರೋಣ. ಇದು ಭಗವಾನ್ ಬುದ್ಧರು ಬಹಳ ವಿಶಿಷ್ಟವಾಗಿ ಹೇಳಿದ್ರು. ಯಾಕಂದ್ರೆ ನಾವು ಅರ್ಹಂತರಾಗ್ಬೇಕು, ಬೋಧಿ ಪಡಿಬೇಕು ಅಂತಂದ್ರೆ ಇವುಗಳನ್ನ ಪರಿಪೂರ್ಣ ಮಾಡಲೇಬೇಕು. ಸೊ ಇಷ್ಟು ಹೇಳ್ತಾ ಇವತ್ತು ಇಲ್ಲಿಗೆ ಪ್ರವಚನವನ್ನ ಮುಕ್ತಾಯ ಮಾಡ್ತೀನಿ. ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ಲರೂ ಆರೋಗ್ಯದಿಂದ ಇರಿ, ಸುಖ ಶಾಂತಿಯಿಂದ ಇರಿ, ಪ್ರಜ್ಞೆ ಕರುಣೆಯಿಂದ ಇರಿ, ಬೋಧಿ ಮಾರ್ಗದಲ್ಲಿ ಬೆಳೀತಾ ಇರಿ. ಬೋಧಿ ಮಾರ್ಗದಲ್ಲಿ ಬೆಳೀತಾ ಬೆಳೀತಾ ನಿಮ್ಮ ಕುಟುಂಬದಲ್ಲಿ, ಕುಟುಂಬದ ಸಂಬಂಧಗಳು, ಹಣಕಾಸಿನ ವಿಚಾರಗಳು, ಸಾಮಾಜಿಕ ವಿಚಾರಗಳು, ಕೆಲಸ ಕಾರ್ಯಗಳು, ಇವು ಎಲ್ಲವೂ ಚೆನ್ನಾಗಿ ಸುಗಮವಾಗಿ ಸಮೃದ್ಧಿಯಿಂದ ಕೂಡಿದ್ದು ಬೆಳೀತಾ ಇರಿ. ಭವತು ಸಬ್ಬ ಮಂಗಳಂ, ರಕ್ಕಂತು ಸಬ್ಬ ದೇವತಾ, ಸಬ್ಬ ಬುದ್ಧಾನುಭಾವೇನ, ಸಬ್ಬ ಧಮ್ಮಾನುಭಾವೇನ, ಸಬ್ಬ ಸಂಘಾನುಭಾವೇನ, ಸದಾ ಸೋತಿ ಭವಂತು ತೇ. ಸಾಧು ಸಾಧು ಸಾಧು. ಮತ್ತೆ ಮುಂದಿನ ವಾರ ಸಿಗೋಣ. ಇವತ್ತು 7ನೇ ತಾರೀಕು, ಮುಂದಿನ ವಾರ 14. 11ನೇ ತಾರೀಕು ಪೂರ್ಣಿಮೆ ಅಂತ ಕಾಣಿಸುತ್ತೆ. ಉಪವಾಸದ ದಿನ ಇದೆ ಅವತ್ತು. ಇಲ್ಲಿ ಕಾರ್ಯಕ್ರಮ ಇರುತ್ತೆ, ನಮ್ಮ ಪೂರ್ಣಿಮೆಯ ಕಾರ್ಯಕ್ರಮ.